ಬಂಜೆತನಕ್ಕೆ ಇರುವಂತಹ ಪರಿಹಾರಗಳು ಏನು ಅಂತ ಯೋಚನೆ ಮಾಡಿದ್ರೇ ಬಹಳಷ್ಟು ಭಯ ಆಗುತ್ತೆ. ಸೊ ಆ ಭಯದಿಂದ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಇರುವಂತಹ ಪರಿಹಾರಗಳನ್ನ ಹುಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅವರು ಇವರು ಹೇಳಿರುವಂಥ ಪರಿಹಾರಗಳನ್ನ ಮಾಡ್ಕೊಳ್ತಾರೆ. ಸೊ ಅಕಸ್ಮಾತ್ ಆಗಿ ಅವರು ಡಾಕ್ಟರ್ನ ಮೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಆ್ಯಂಡ್ ನಮ್ಮ ಮಿಲನ್ನ ಚೂಸ್ ಮಾಡಿದ್ರೆ, ನಮ್ಮ ಬತ್ತಳಿಕೆಯಲ್ಲಿ ಇರುವಂತಹ ಪರಿಹಾರಗಳು ಅಥವಾ ಚಿಕಿತ್ಸೆಗಳು ಏನೇನಿರ್ಬೋದು? ನೀವು ಕರೆಕ್ಟಾಗಿ ಕ್ವೆಶ್ಚನ್ ಕೇಳಿದ್ದೀರಾ. ಸುಮಾರು ಜನ ಏನು ಮಾಡ್ತಾರೆ, ಈ ಮಂಜತನ ಅನ್ನೋದನ್ನು ನೀವು ಹೇಳ್ದಾಗೆ ಅವರೇ ಅದಕ್ಕೆ ಪರಿಣಾಮ ಹುಡ್ಕೊಳ್ಳೋಂಗೆ ಮಾಡ್ಕೊಳ್ತಾರೆ. ಕರೆಕ್ಟ್. ಅವ್ರು ಗೂಗಲ್ ಆದರೂ ಸರಿ, ಯಾರು ಪಕ್ಕದ ಮನೆಯವರಾದರೂ ಸರಿ, ಬೇರೆ ಇನ್ನೊಬ್ರು ಯಾರೋ ಅವ್ರಿಗೆ ಈ ಥರದ ಟ್ರೀಟ್ಮೆಂಟ್ ಕೊಟ್ಟಿದ್ರು, ನಾನು ಅದನ್ನು ಫಾಲೋ ಮಾಡ್ತೀನಿ ಸರಿ, ಇಂಥದ್ದು ಮಾಡ್ಕೊಳ್ತಾರೆ. ಒಂದೊಂದ್ಸಲ ಒಬ್ಬರು ಕೆಲವ್ರ ಮಟ್ಟಿಗೆ ಅದು ಪಾಸಿಟಿವ್ ಆಗ್ಬೋದು, ಬಟ್ ಒಬ್ಬೊಬ್ರಿಗೆ ಆ್ಯಕ್ಚುಲಿ ನಮ್ಗೆ ನೋಡಿಕೊಂಡು ಏನು ಟ್ರೀಟ್ಮೆಂಟ್ ಕೊಡಬೇಕು ಅದೆಲ್ಲ ಸಿಗ್ತಾ ಇರುತ್ತೆ. ಸೊ ಅವ್ರಿಗೆ ಇನ್ನೊಂದು ಏನು ಅಂದರೆ ಭಯ ಏನು ಅಂದರೆ, ಈಗ ಫರ್ಟಿಲಿಟೀಸ್ ಡಾಕ್ಟರ್ ಹತ್ರ ಹೋದ್ವಿ, ನಮಗೆ IVF ಮಾಡಿಬಿಡ್ತಾರೆ ಅನ್ನೋದಿರುತ್ತೆ. ಹೌದು. ಸೊ ಅದು ತಪ್ಪು. ಅವ್ರು ನಮ್ಮಲ್ಲಿ ಬಂದಾಗ ನಾವೇನು ಮಾಡ್ತೀವಿ, ಅವ್ರು ಕೇಳ್ತೀವಿ ಅವ್ರ ಪ್ರಶ್ನೆಗಳೇನು, ಎಷ್ಟು ಸುಮಾರು ವರ್ಷ ಎಷ್ಟು ವರ್ಷದಿಂದ ಮದುವೆ ಆಗಿದ್ದೀರಾ, ಮತ್ತೆ ಅವ್ರಿಗೆ ಏನಾದ್ರು ಬೇರೆ ಕಾಯಿಲೆಗಳಿದೆಯಾ, ಆ ಥರ ಹಿಸ್ಟ್ರಿ ನಾವು ಡೀಟೇಲ್ ಆಗಿ ತಗೊಳ್ತೀವಿ. ಓಕೆ. ಇಬ್ಬರದ್ದು ತಗೊಳ್ತೀವಿ. ಆಮೇಲೆ ಅವರಿಬ್ಬರಿಗೂ ಬ್ಲಡ್ ಟೆಸ್ಟ್ ಅಂತ ಏನು ಮಾಡ್ತೀವಿ, ಬೇಸಿಕ್ ಒಂದು ಕೆಲವೊಂದು ಬ್ಲಡ್ ಟೆಸ್ಟ್ಗಳು ಇರುತ್ತೆ, ಅದನ್ನು ಸಹ ಮಾಡ್ತೀವಿ. ಅವ್ರಿಗೆ ಸ್ಕ್ಯಾನ್ ಮಾಡ್ತೀವಿ, ಮತ್ತು ವೇರಿ ಪರೀಕ್ಷೆ ಸೆಮೆನ್ ಅನಾಲಿಸಿಸ್ ಅಂತ ಏನು ಹೇಳ್ತೀವಿ, ಅದು ಈ ಥರ ಬೇಸಿಕ್ ಟೆಸ್ಟ್ ಅನ್ನು ಕೆಲವರು ಮಾಡ್ಕೊಳ್ತೀವಿ. ಓಕೆ. ಅದನ್ನೆಲ್ಲ ನೋಡಿ ನಂತರ ನಾವೇನು ಮಾಡ್ತೀವಿ, ಅವ್ರಿಗೆ ಟ್ರೀಟ್ಮೆಂಟ್ ಅಡ್ವೈಸ್ ಮಾಡ್ತೀವಿ. ಓಕೆ. ಸೊ ಟ್ರೀಟ್ಮೆಂಟಲ್ಲಿ ಸೆವ್ರಲ್ ಆಪ್ಷನ್ಸ್ ಇರುತ್ತೆ, ಅವ್ರದ್ದು ಏನು ಇದೆಯೋ ಪ್ರೊಫೈಲು ಅದನ್ನು ನೋಡಿಕೊಂಡು ಅದ್ರ ಥರದ ನೆಕ್ಸ್ಟ್ ಟ್ರೀಟ್ಮೆಂಟ್ ನಾವು ಅಡ್ವೈಸ್ ಮಾಡ್ತೀವಿ.